ನಾನು ಎಚ್ ಕೆ ಪಾಟೀಲ್ ಅವ್ರದ್ದು ರಮೇಶ್ ಕುಮಾರ್ ಅವರು ಸ್ವಾರಸ್ಯಕರವಾದಂಥ ಪರಸ್ಪರ ನಡೆದಂಥ ಘಟನೆ ಅಪ್ರಿಸಿಯೇಷನ್ ಬಗ್ಗೆ ಕೇಳ್ತಾ ಇದ್ದೆ. ನಾನು ಐ ಆಮ್ ನಾಟ್ ಪರ್ವ್ಯೂ ಟು ದ್ಯಾಟ್, ಅಲ್ಲೇನು ನಡೆದಿದೆ ನಾನು ಸಾಕ್ಷಿ ಇಲ್ಲ. ಆದರೆ ಎರಡು, ಒಂದು ತಮ್ಮದು ಮತ್ತು ಕೆ ಎಚ್ ಪಾಟೀಲ್ರ ಒಂದು ಸಂಬಂಧ ಏನಿದೆ ಅನ್ನೋದು ಕಾಲ ಕಾಲಕ್ಕೆ ನೀವು ಎಚ್ ಕೆ ಪಾಟೀಲ್ರಿಗೆ ನೆನಪು ಮಾಡಿಕೊಡ್ತಾನೆ ಇದ್ದೀರಿ, ನೀವು ಕೆ ಎಚ್ ಪಾಟೀಲ್ ಆಗ್ರಿ, ಕೆ ಎಚ್ ಪಾಟೀಲ್ ಆಗ್ರಿ ಅಂತ. ಅವರು ಇಲ್ಲ, ನಾನು ಎಚ್ ಕೆ ಪಾಟೀಲಾಗೇ ಇರ್ತೀನಿ, ಎಚ್ ಕೆ ಪಾಟೀಲಾಗೇ ಇರ್ತೀನಿ ಅಂತಾರೆ. ಇದು ಎಷ್ಟು ದಿವಸ ನಡೆಯೋದು ನಿಮಗೆ? ಯಾಕಂದ್ರೆ ಇದು ಮೊದಲನೇ ಸತಿ ನಾವು ಕೇಳ್ತಾ ಇಲ್ಲ, ಅಥವಾ ಬೇರೆ ಬೇರೆ ಹೊರಗಡೆನೂ ಕೇಳ್ತಾ ಇದ್ವಿ. ಅದಕ್ಕೆ ನಿಮ್ದಿಷ್ಟು ಅನ್ಯೋನ್ಯ ಸಂಬಂಧ ಇದ್ದು ನೀವು ಅವ್ರು ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅವರು ಕನ್ವಿನ್ಸ್ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಉತ್ತರ ಒಂದು ಅದಿರಲಿ. ಎರಡನೇದು, ನನಗೆ ನೆನಪಿದೆ ತಾವು ವರದಿ ಕೊಟ್ಟಿದ್ರಿ, ವರದಿ ಕೊಟ್ಟ ಮೇಲೆ ಬಹಳ ದಿವಸ ಅದು ಹಾಗೆ ಉಳಿತು, ಚರ್ಚೆ ಆಗಿ ಹಾಗೆ ಉಳಿತು. ಹೆಸರು ಹೇಳೋದು ಬೇಡ, ಎಲ್ಲಿ ಮತ್ತು ಯಾವ ಲೀಡರ್ಗೆ, ರಮೇಶ್ ಕುಮಾರ್ ಅವರು ನಾವೆಲ್ಲ ಇದ್ದವು ಒಟ್ಟಿಗೆ ಇದ್ದಾಗ ಭಾಳ ಕ್ಲಿಯರಾಗಿ ಹೇಳಿದ್ರು ಅವರು, ನೋಡಪ್ಪ ನಾವು ಭಾಳಷ್ಟು ಚರ್ಚೆ ಮಾಡಿ ಸೋಸಿ ಎಲ್ಲ ಮಾಡಿ ವರದಿಯನ್ನು ಕೊಟ್ಟಿದ್ದೀವಿ, ಯಾಕೋ ನಿಮಗೆ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ಮನಸ್ಸಿಲ್ಲ, ಮತ್ತು ಅದರ ಕೆಲವು ಪ್ರಮುಖ ಅವ್ರು ಕೆಲವೆಲ್ಲ ಮೇಜರ್ ಅಮೆಂಡ್ಮೆಂಟ್ ಮಾಡಿದರು, ಅವನನ್ನು ಒಪ್ಕೊಳ್ಳಿಲ್ಲ, ಅವರು ಪೂರ್ತಿ ಒಪ್ಕೊಂಡಿಲ್ಲ ರಮೇಶ್ ಕುಮಾರ್ ವರದಿನ. ನೀವು ಒಪ್ಕೊಳ್ಳದೇ ಇದ್ದರೆ ನಾನು ಶಾಸಕನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ನನ್ನಿದ್ರಿಗೆ ಹೇಳಿದರು ಅಲ್ವಾ ಸರ್, ತಾವು ಹೇಳಿದ್ರಿ. ಅದು ಮುಂದೆ ಅವ್ರು ಪೂರ್ಣ ಒಪ್ಕೊಳ್ಳಿಲ್ಲ, ನೀವು ರಾಜೀನಾಮೆ ಕೊಡಲಿಲ್ಲ. ಅವತ್ತೆಲ್ಲ ಹೇಳಿರ್ಬೋದು ಅಧ್ಯಕ್ಷ, ಈ ನಡುವೆ ವಯಸ್ಸಾಯ್ತು ನೋಡಿ, ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗಿದೆ, ನೆನಪಾರುತ್ತೆ. ಬಟ್ ನಾನು ಐ ಮಸ್ಟ್ ಬಿ ಫೇರ್ ಟು ದಿ ದೆನ್ ಗವರ್ನಮೆಂಟ್. ನಾವು ಏನು ರೆಕಮೆಂಡೇಶನ್ಸ್ ಕೊಟ್ವಿ, ಐ ಥಿಂಕ್ ಇನ್ ಟೋಟೋ ದೇ ಇಂಪ್ಲಿಮೆಂಟೆಡ್. ಇಲ್ಲ, ರೂಲ್ಸ್ ಫ್ರೇಮ್ ಮಾಡೋ ಸ್ಟೇಜ್ ನೀವಲ್ಲಿ ನಿಂತ್ಕೊಂಡು ಆ ವಿಷಯದ ಬಗ್ಗೆ ಒಂದರಲ್ಲಿ ಮಾತಾಡಿದ್ರೆ, ಎಲೆಕ್ಷನ್ಸ್ ವಿಚಾರದಲ್ಲಿ ನಾವು ಏನು ಸಜೆಷನ್ಸ್ ಕೊಟ್ಟಿದ್ವಿ ಎಲೆಕ್ಟ್ ಹತ್ತಿರದಲ್ಲೇ ಇತ್ತು, ಗವರ್ನರ್ಗೆ ಹೋಗಿ ಬಂದ ಮೇಲೆ ಕ್ಯಾಬಿನೆಟ್ ಒಂದು ಮೀಟಿಂಗ್ ಮಾಡಿ ನೋಟಿಫೈ ಮಾಡಬೇಕಿತ್ತು, ನೋಟಿಫೈ ಮಾಡಿರಲಿಲ್ಲ, ಎಲೆಕ್ಷನ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಎಲೆಕ್ಷನ್ಸ್ ವಿಚಾರದಲ್ಲಿ ನಾವು ಮಾಡಿದ್ದ ರೆಕಮೆಂಡೇಷನ್ಸು ಆಗ ಜಾರಿಗೆ ಬರಲ್ಲ, ನಂತರ ಜಾರಿಗೆ ಬಂದಿದೆ. ಬಟ್ ವಿತ್ ರಿಗಾರ್ಡ್ ಟು ಆಕ್ಟಿವಿಟಿ ಮ್ಯಾಪಿಂಗ್ ಆ್ಯಂಡ್ ಅದರ್ ಥಿಂಗ್ಸ್, ಅವೆಲ್ಲ ಇನ್ನೂ ಡಾರ್ಮೆಂಟಾಗೇ ಇದ್ದಾವೆ. ರೆಕಮೆಂಡೇಷನ್ಸ್ ಆಫ್ ದಿ ಕಮಿಟಿ ಆ್ಯಸ್ ಸಚ್ ನಾವು ಏನು ಮಾಡಿದ್ವಿ, ಐ ಥಿಂಕ್ ಈವನ್ ನೌ ತಾವು ಯು ಕ್ಯಾನ್ ಗೆಟ್ ದಿ ಹೋಲ್ ಥಿಂಗ್ ದೇ ಆರ್ ಓಕೆ ಇನ್ ಟೋಟೋ, ಇನ್ ಟೋಟೋ ಸರಿ, ಐ ಮೇ ರೈಟ್ ಎಚ್ ಕೆ ಪಾಟೀಲ್? ಅಲ್ಲ, ಅವ್ರು ಕೇಳಿದ್ರೆ ಹೂ ಅನ್ನಬೇಕಲ್ಲ. ಅಲ್ಲಲ್ಲ, ನಾನು ಬಿಡಬೇಕು. ಅಲ್ಲಲ್ಲ, ನೀವು ಯಾರು ಕೇಳಬೇಕು ಅವ್ರು ಕೇಳಬೇಕು. ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಿ ಈಗ ಬೇಡ. ಈಗ ನೀವು ಆ ಸಂದರ್ಭದಲ್ಲಿ ಏನ್ ಮಾತನಾಡಿದಿರಿ ಅಲ್ಲಿ ನಿಂತ್ಕೊಂಡು, ನಾನು ಸಾಕ್ಷಿ ಇದ್ದೀನಿ ಈ ಕಡೆ ಕೂತ್ಕೊಂಡಿದ್ದೆ, ಹಾಗಾಗಿ ಅದಕ್ಕೆಲ್ಲ ವಿವರಕ್ಕೆ ಹೋಗೋದು ಬೇಡ. ಈಗ ನನಗೆ ಎಲ್ಲ ನೆನಪಿದೆ, ಬಟ್ ಖುಷಿ ಆಯ್ತು ಹೇಳ್ತೀನಿ. ಆದ್ರೆ ಸಮಿತಿಯಿಂದ ನನ್ನ ಅಧ್ಯಕ್ಷತೆಯಲ್ಲಿ ಏನ್ ಶಿಫಾರಸುಗಳನ್ನು ಮಾಡಿದ್ದೇವೆ, ತಾವು ಈಗಲೂ ಗೆಟ್ ದ ರಿಪೋರ್ಟ್ ಆಫ್ ದಿ ಕಮಿಟಿ. ಇಲ್ಲ, ಅದೆಲ್ಲ ಆಲ್ಸೋ ಸೀರಿಯಸ್ ಅಮೆಂಡ್ಮೆಂಟ್ ಸರ್. ಅಷ್ಟು ನಾನು ಸೀರಿಯಸ್ ಆಗಿ ಮಾತಾಡ್ತೇನೆ, ನಾನು ಅಷ್ಟು ಸೀರಿಯಸ್ ಆಗಿ ಮಾತಾಡ್ತೇನೆ. ಅಲ್ಲ, ಒಂದೇ ನಿಮಿಷ, ಎಸ್ ಆರ್ ಬೊಮ್ಮಯ್ಯ ಅವ್ರ ಕೇಸಲ್ಲಿ, ಬಸವರಾಜ್ ಅವ್ರ ಕೇಸಲ್ಲಿ ಇಂಪ್ರೂವ್ಮೆಂಟ್ ಸರ್. ಆ ಬೊಮ್ಮಯ್ಯ ಅವರು ಇಷ್ಟು ಹುಷಾರು ಇರಲಿಲ್ಲ ಸರ್, ಇವರು ಹುಷಾರಾಗಿದ್ದಾರೆ. ಈ ಕೇಸಲ್ಲಿ ರಿವರ್ಸ್ ಆಗಿದೆ ಸರ್, ಇದು ನಾನು ನೋಡಿ ಸರ್, ಐ ಆಮ್ ಎ ವಿಟ್ನೆಸ್ ಟು ಬೋತ್. ಅವರ ಅವರ ನನ್ನ ಸಂಬಂಧನೂ ಇವ್ರು ನೋಡಿದ್ದಾರೆ, ಇವರ ಅಲ್ಲ. ಒಂದು ನಿಮಿಷ ಸರ್, ಒಂದು ನಿಮಿಷ. ಏನಂದರೆ ಈ ಕಡೆ ನಿಂತವ್ರು ಮಾತನಾಡುವಾಗ, ಮತ್ತು ನಮ್ಗೆ ಗೊತ್ತಿದೆ ಇಲೆಕ್ಟ್ರಲ್ ರಿಫಾರ್ಮ್ಸನ್ನು ಗ್ರಾಮ ಪಂಚಾಯತಿಯಲ್ಲೇ ಮಾಡಬೇಕು, ಸ್ಟೇಟ್ ಫಂಡೆಡ್ ಆಗಬೇಕು ಒಂದು ವಿಚಾರ, ಅವಧಿ ಆಫ್ ದಿ ಪ್ರೆಸಿಡೆಂಟು ಮತ್ತು ಅದರ ಸಿಲೆಕ್ಷನ್ ಮೋಡು ಎಲ್ಲ ಹಲವಾರು ಮೂಲಭೂತ ಬದಲಾವಣೆಗೆ ನಾವು ಹೇಳಿದ್ರೆ ಕೆಲವನ್ನ ಕನ್ವೀನಿಯಂಟಾಗಿ ಅದನ್ನು ಅವರು ಗಮನ ಹರಿಸಿಲ್ಲ, ಯಾ 90% ಅದನ್ನು ಇಂಪ್ಲಿಮೆಂಟಬಲ್ ಇತ್ತು ಅಂತ ಮಾಡಿದ್ದಾರೆ. ಬಟ್ ಮೂಲ ನಾವೇನು, ವಾಟ್ ವಾಸ್ ಇಂಟೆನ್ಷನ್ ಟು ಅಮೂಲ್ಯಗ್ರಹವಾಗಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಾವು ಭಾಷಣದಲ್ಲಿ ಹೇಳುವ ಕ್ರಾಂತಿಕಾರಿ
ಬದಲಾವಣೆ ಆಗಬೇಕಂತ ನಾವೇನು ಹೇಳ್ತೀವಿ ಅವುಗಳನ್ನು ಅವರು ಮಾಡಲಿಲ್ಲ. ಎಚ್ಕೆ ಪಾಟೀಲ್ ರೀ, ನಾವು ಮತ್ತೆ ನಾನು ಲೈಟರ್ಕ್ಕೆ ಒಂದೇ ಒಂದು ಕಾರಣ ಅಂದರೆ ಬಸವರಾಜ್ ಅವರು ರಮೇಶ್ ಕುಮಾರ್ ಅವರು ಮಾತನಾಡುವಾಗ ಎರಡು ಸಲ ಪ್ರಸ್ತಾಪ ಮಾಡಿದರು, ಅನಿವಾರ್ಯ ನಾನು ಉತ್ತರಿಸಬೇಕಾಗುತ್ತೆ, ಅದಕ್ಕೆ ನಿಂತಿದ್ದೇನೆ ಹೊರತು ಹೆಚ್ಚು ಸಮಯ ತೊಳೋದಿಲ್ಲ. ನಾನು ಕೆ ಎಚ್ ಪಾಟೀಲ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಕೆ ಎಚ್ ಪಾಟೀಲ್ರಿಗೆ ಎಸ್ ಆರ್ ಬೊಮ್ಮಾಯಿಯವರು ಫ್ರೆಂಡ್ ಇದ್ದರು. ಫ್ರೆಂಡ್ಸ್ ಮೇಕ್ ಅದರ್ಸ್ ಪರ್ಸನಾಲಿಟಿ. ನನ್ನ ಫಾರ್ಚುನೇಟ್ಲಿ ಅವ್ರ ಅನ್ಫಾರ್ಚುನೇಟ್ಲಿ ಮೈ ಫ್ರೆಂಡ್ ಇಸ್ ಬಸವರಾಜ್ ಬೊಮ್ಮಾಯಿ, ಅದೇ ಒಂದು ಕಾರಣ, ಮತ್ತೆ ಇಲ್ಲ. ಆಮೇಲೆ ಇನ್ನೊಂದು ರಮೇಶ್ ಕುಮಾರ್ ಅವ್ರದ್ದು ವರದಿಯೊಳಗೆ ಏನು ಕ್ರಾಂತಿಕಾರಕ ಉಳಿದದಂತ ಅನಿಸ್ತದಲ್ಲ, ಉಳಿದಿರ್ಬೋದು, ನಮ್ಮ ಗಮನಕ್ಕೆ ಹಂಗೆ ಬಂದಿರಲಿಕ್ಕಿಲ್ಲ, ಉಳಿದಿರ್ಬೋದು. ಒಂದು ಸಣ್ಣ ಕೆಲಸ ಮಾಡಿರಿ ನೀವು, ರಮೇಶ್ ಕುಮಾರ್ ಅವರ ವರದಿಯಲ್ಲಿ ಕೊಟ್ಟಂಥ ಈ ಕೆಳಕಂಡ ಬಿಟ್ಟು ಹೋದ ತಿದ್ದುಪಡಿಗಳನ್ನು ಮಾಡ್ತೀವಿ ಅಂಥೇಳಿ ಮಂಡನೆ ಮಾಡಿಸಿಬಿಟ್ರಿ ಅಂದರೆ ದ್ಯಾಟ್ ವಿಲ್ ಬಿ ಎ ರೈಟ್ ಆನ್ಸರ್ ಟು ಮೀ ಆ್ಯಂಡ್ ಟು ದೋಸ್ ಹೂ ಆರ್ ಸಮ್ಟೈಮ್ಸ್ ಬೌಂಡ್ ಫಾರ್ ನಾಟ್ ಟೇಕಿಂಗ್ ರೆವಲ್ಯೂಷನರಿ ಆ್ಯಕ್ಟ್ಸ್ ರೈಟ್.